ಈಗ ಕನ್ನಡ ಮೋಜು 360 ಅಲ್ಲಿ ಕ್ವಿಕ್ ಬಿಟ್ ಸುತ್ತು ಚೈತ್ರಾಜಯ ಆಚಾರ್ ಅವ್ರ ಜೊತೆ. ಮೊದಲನೇ ಪ್ರಶ್ನೆ, ಚೈತ್ರ ಆಚಾರ್ ಅವ್ರಿಗೆ ತುಂಬಾ ಬೇಗ ಕೋಪ ಬರೋದು ಯಾವಾಗ? I am a very reactive person. ಕೋಪ ಜಾಸ್ತಿ ಹೊತ್ತು ತುಳಿಯಲ್ಲ, ಬಟ್ ಏನಾದರೂ ಒಂದು ಸಣ್ಣ ಇರಿಸು ಮುರುಸು ಆದರೆ ಫಟ್ಟ ತಕೋಪ ಬರುತ್ತೆ. ಅದು ಯಾರಿಗೂ ಕಾಣಿಸಲ್ಲ, ಬಟ್ ನನಗೆ ತುಂಬ ವರ್ಷದಿಂದ ನಾನು ನೋಡಿರೋರು ಗೊತ್ತಾಗುತ್ತೆ, ಓ ಇವಳು ಸಿಟ್ಟು ಬಂದಿದೆ ಅಂತ. ಬಟ್ ಯೂಶ್ವಲಿ ಜನಕ್ಕೆ ಗೊತ್ತಾಗಲ್ಲ. ಶಾಲೆಯಲ್ಲಿ ನಿಮ್ಮ ಫೇವ್ರೇಟ್ ಟೀಚರ್ಸ್? ನನಗೆ ನಮ್ಮಪ್ಪ ನನಗೆ ಟೀಚ್ ಮಾಡಿದ್ದಾರೆ. ಸೊ ಅವರು ಸೈನ್ಸ್ ಟೀಚರ್ ಆಗಿದ್ದರು, ಅವರೇ ಸೈನ್ಸ್ ಪ್ರೊಫೆಸರ್ ಕಾಲೇಜಲ್ಲಿ ಕೂಡ. ಸೊ ನನಗೆ ನನ್ನ ತಂದೆ ಫೇವ್ರೇಟ್ ಟೀಚರ್. ನನಗೆ ಅದು ಬಿಟ್ಟರೆ ಯಾರು ಎಷ್ಟೊಂದು ಜನ ಇದ್ದರು, ಮಲ್ಲಿಕಾರ್ಜುನ್ ಅಂತ ನನಗೆ ಮ್ಯಾಥ್ಸ್ ಟೀಚರ್ ಒಬ್ಬರು ಇದ್ದರು 10th standard. ನಂಗೆ ಅವ್ರು ತುಂಬ ಇಷ್ಟ ಆಯಿತು. ಕಾಲೇಜ್ನಲ್ಲಿ ಯಾವೆಲ್ಲ ನಾಟಕಗಳಲ್ಲಿ ಪಾತ್ರಗಳು ನಟಿಸಿದ್ದು? ಮಿಡ್ ಸಮರ್ ನೈಟ್ ಡ್ರೀಮ್ಸ್ ಅಂತ, ಅದು ಶೇಕ್ಸ್ಪಿಯರ್ ಪ್ಲೇ. ಅದು ಮಾಡಿರೋದು ನನಗೆ ಇನ್ನೂ ನೆನಪಿದೆ, ಕಾಸ್ಟ್ಯೂಮ್ಸ್ ಅದು ಇದು ಎಲ್ಲ. ನಾವು ಐ ಥಿಂಕ್ ವಿ ವರ್ ಇನ್ 7th standard. ನಮ್ಮ ಕೈಲಿ ಆ ದೊಡ್ಡ ನಾಟಕ, ಅಷ್ಟು ದೊಡ್ಡ ನಾಟಕ ನಮ್ಮ ಕೈಲಿ ಮಾಡಿಸಿದ್ದು ಇನ್ನೂ ಹಂಗೆ ನೆನಪು. ಮನೇಲಿ ಯಾರ ಜೊತೆ ಹೆಚ್ಚು ಜಗಳ ಮಾಡ್ತೀರಿ? ನಮ್ಮ ಅಮ್ಮನ ಜೊತೆ. ಓಕೆ, ಫೇವ್ರೇಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಫೀಮೇಲ್? ಮೇಲ್ ನನಗೆ ವಾಸುಕಿ ವೈಭವ್ ಅವರು ತುಂಬ ಇಷ್ಟ ಆಗ್ತಾರೆ, ಸಿದ್ಧಾರ್ಥ ಬೆಳ್ಮಣ್ಣ ಅವರು ನನ್ನ ಫೇವ್ರೇಟ್. ಫೀಮೇಲ್ ಶ್ರೇಯಾ ಘೋಷಾಲ್, ಐಶ್ವರ್ಯ ರಂಗರಾಜನ್, ಯಾ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಓಕೆ, ಯಾವ ಮೈಥಾಲಜಿ ಪಾತ್ರಗಳಲ್ಲಿ ನಟಿಸ್ಬೇಕು ಅಂತ ಇಷ್ಟಪಡ್ತೀರಿ? ನನಗೆ ಸೀತೆ ಪಾತ್ರ ಮಾಡೋದು ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದು ತುಂಬ ಕಮ್ಮಿ ಮಾತಾಡುವಂಥ ಪಾತ್ರ ಅಂತ ನನಗೆ ನನ್ನ ಭಾವನೆಯಲ್ಲಿ. ಅದು ನನ್ನ ರಿಯಲ್ ಲೈಫಲ್ಲಿ ನಾನು ಅದಲ್ಲ. ಸೊ ನಾವೇನಲ್ವೋ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು ಆ್ಯಕ್ಟರ್ಸ್ ಕೆಲಸ, ಹಾಗಾಗಿ ಸೀತೆಯವರ ರೋಲ್. ಓಕೆ, ನಟ ರಾಜ್ಬಿಶೆಟ್ಟಿ ಅವರು ಅಥವಾ ನಿರ್ದೇಶಕ ರಾಜ್ಬಿಶೆಟ್ಟಿ ಅವರು 5 marks ನೀವು ಕೊಡೋದಾದರೆ? ನಟ ರಾಜ್ಬಿಶೆಟ್ಟಿಗೆ 5 marks ಕೊಡ್ತೀನಿ, ನಿರ್ದೇಶಕ ರಾಜ್ಬಿಶೆಟ್ಟಿಗೆ 10 marks ಕೊಡ್ತೀನಿ. ಓ ಮೈ ಗಾಡ್, 5-10 ಅಂದರೆ 5-5. ಬಟ್ ನನಗೆ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಬರೆದು ಡೈರೆಕ್ಟ್ ಮಾಡಿದ್ರೆ ಮಾತ್ರ ಒಬ್ಬ ನಟ ಹಂಗೆ ಆ್ಯಕ್ಟ್ ಮಾಡೋಕ್ಕೆ ಆಗೋದು ಅನ್ನೋದು ಆ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ ಹಾಗೆ. ನಿಮ್ಮನ್ನು ತುಂಬ ಕಾಡ್ದ ಮನಸ್ಸಲ್ಲಿ ಉಳಿದಿರುವಂಥ ಪಾತ್ರಗಳು ಅಂದರೆ ನಾನು ನಟನೆ ಮಾಡಿರೋದ? ಇಲ್ಲ, ಬೇರೆ ಸಿನಿಮಾಗಳ. ನನಗೆ ಫಾರೆಸ್ಟ್ ಗಂಪ್ ಅಂತ, ಟಾಮ್ ಹ್ಯಾಂಕ್ಸ್ ಅವ್ರದ್ದು ಫಾರೆಸ್ಟ್ ಗಂಪ್ ಅನ್ನೋ ಪಾತ್ರ ತುಂಬ ಇಂಪ್ಯಾಕ್ಟ್ ಮಾಡಿದ್ರು ಅಂಥ ಒಂದು ಪಾತ್ರ. ಅದು ಬಿಟ್ಟರೆ ಕನ್ನಡ ಸಿನಿಮಾಗಳು ಅಂತ ಬಂದಾಗ ನನಗೆ ಎಡುಕಲ್ ಗುಡ್ಡದ ಮೇಲೆಯಲ್ಲಿ ಜಯಂತಿಯವ್ರ ಪಾತ್ರ ತುಂಬ ಇಷ್ಟ ಆಗುತ್ತೆ, ಅದು ತುಂಬ ಇಷ್ಟ. ಆಮೇಲೆ ಕಲ್ಪನಾ ಶರಪಂಜರ ಅಲ್ಲಿ ಕಲ್ಪನಾ ಅವರು ತುಂಬ ಇಷ್ಟ ಆಗುತ್ತೆ. ಆಮೇಲೆ ನನಗೆ ಮಂಜುಳಾ ಅವ್ರು ತುಂಬ ಇಷ್ಟ ಆಗ್ತಾರೆ. ಸೊ ತುಂಬ ಈ ಥರ ಎಷ್ಟೊಂದು ತುಂಬ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಆ್ಯಕ್ಟರ್ಸ್ ಇದ್ದಾರೆ. ಓಕೆ, ತುಂಬ ಮೆಮೊರೇಬಲ್ ಆ್ಯಂಡ್ ದುಬಾರಿ ಸೆಲ್ಫಿ ಅಂದರೆ? ತುಂಬ ಮೆಮೊರೇಬಲ್ ಆ್ಯಂಡ್ ದುಬಾರಿ ಸೆಲ್ಫಿನ ರಕ್ಷಿತ್ ಅವರೇ ದುಬಾರಿ ಸೆಲ್ಫಿ ಇಲ್ಲ, ಅದು ತುಂಬ ಈಸಿ ಆಗೋಯ್ತು. ಶೂಟ್ ಮಾಡ್ತಾ ಮಾಡ್ತಾ ಜಾಸ್ತಿ ಸೆಲ್ಫೀಸ್ ತೊಗೊಳ್ಳೋದಾಯಿತು. ಶಿವರಾಜ್ಕುಮಾರ್ ಸರ್, ನನ್ನ ಕಾಲೇಜಲ್ಲಿ ಅವರು ಗೆಸ್ಟಾಗಿ ಬಂದಿದ್ದರು. ರಾಮಯ್ಯ ನಮ್ಮದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅವ್ರನ್ನ ಗೆಸ್ಟಾಗಿ ಕರೆದಿದ್ವಿ. ಅದು ಅವರು ಇವೆಂಟ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅವರು ಅವ್ರನ್ನ ಬೀಳ್ಕೊಡ್ಬೇಕಾಗಿತ್ತು, ಎಲ್ಲ ಜನ ತುಂಬ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ತುಂಬ್ಕೊಂಡ್ಬಿಟ್ರು. ನಾನು ಆಲ್ಮೋಸ್ಟ್ ಎಲ್ಲರ ಜೊತೆ ಜಗಳ ಮಾಡಿ ಹೋಗಿ ಒಂದು ಸೆಲ್ಫಿ, ನನಗೆ ಕೊಟ್ಟಿಲ್ಲ, ನನಗೆ ಸೆಲ್ಫಿ ಕೊಟ್ಟಿಲ್ಲ ಅಂತ ನಾನು ಅವರೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಬಾಮ್ಮ ಬಾಮ್ಮ ಏ ತಡಿರೋ ಅಂತ ಹೇಳಿ ಬಾಮ್ಮ ಬಾಮ್ಮ ಅಂತ ಹೇಳಿ ಸೆಲ್ಫಿ ಕೊಡಿ, ಅದಿನ್ನೂ ನನ್ನ ಹತ್ರ ಇದೆ. ಅವ್ರು ತಾವು ಸೆಲ್ಫಿ ತೊಗೊಂಡ್ಮೇಲೆ ಖುಷಿ ಆಯ್ತಮ್ಮ ಅಂತ ಕೇಳಿದ್ರು, ಎಸ್ ಸರ್ ಅಂತ ಹೇಳಿದ್ದು ನನಗೆ ಇನ್ನೂ ಅದು ಕಣ್ಣಲ್ಲಿ ಕಟ್ಟದಂಗಿದೆ. ಸೊ ದುಬಾರಿ ಸೆಲ್ಫಿ ಆ್ಯಂಡ್ ವೆರಿ ವೆರಿ ಮೆಮೊರೇಬಲ್ ಸೆಲ್ಫಿ. ಓಕೆ, ಆ್ಯಂಡ್ ಕೊನೆಯ ಪ್ರಶ್ನೆ, ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್? ನಾನು ಏನಿಲ್ಲ, ಇಫ್ ಯು ಫೀಲಿಂಗ್ ಕಂಫರ್ಟಬಲ್ ಜಸ್ಟ್ ವೇರ್ ಇಟ್. ಜನ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡದೆ ನೀವು ನಿಮ್ಗೇನು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನೀವು ಕಂಫರ್ಟಬಲ್ ಆಗಿದ್ದರೆ ಜನಕ್ಕೆ ಅದು ಗೊತ್ತಾಗತ್ತೆ.